ಕೌಟುಂಬಿಕ ಕಲಹದಿಂದ ಪತ್ನಿಯೇ ಪತಿಯನ್ನ ಹತ್ಯೆಗೈದ ಘಟನೆ ವಿರಾಜಪೇಟೆ ಬಳಿಯ ಬೊಳ್ಳುಮಾಡುವಿನಲ್ಲಿ ನಡೆದಿದೆ. ಗುರುವಾರ ರಾತ್ರಿ ಹತ್ಯೆ ನಡೆದಿದ್ದು ಶುಕ್ರವಾರ ತಡವಾಗಿ ಬೆಳಕಿಗೆ ಬಂದಿದೆ. ಸುಂದರ ಎಂಬಾತನೇ ಹತ್ಯೆಯಾದ ವ್ಯಕ್ತಿಯಾಗಿದ್ದು ಆತನ ಪತ್ನಿ ಶೋಭಾಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬೊಳ್ಳುಮಾಡುವಿನ ಕಾಫಿ ತೋಟವೊಂದರ ಲೈನ್ ಮನೆಯಲ್ಲಿ ಇಬ್ಬರು ಮಕ್ಕಳೊಂದಿಗೆ ವಾಸವಾಗಿದ್ದ ಸುಂದರ ಮತ್ತು ಶೋಭಾ ದಂಪತಿಗಳ ನಡುವೆ ಆಗಾಗ್ಗೆ ಕೌಟುಂಬಿಕ ಕಲಹ ನಡೆಯುತ್ತಿತ್ತು ಎನ್ನಲಾಗಿದೆ. ಗುರುವಾರ ರಾತ್ರಿ ದಂಪತಿಗಳ ನಡುವಿನ ಕಲಹ ವಿಕೋಪಕ್ಕೆ ತಿರುಗಿ ಶೋಭಾ ತನ್ನ ಪತಿ ಸುಂದರನಿಗೆ ಕತ್ತಿಯಿಂದ ಕಡಿದು ವೇಲ್ನಿಂದ ಕುತ್ತಿಗೆ ಬಿಗಿದು ಹತ್ಯೆ ಮಾಡಿದ್ದಾಳೆ ಎನ್ನಲಾಗಿದೆ. ಸ್ಥಳಕ್ಕೆ ವಿರಾಜಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅದೇ ನಿನ್ನೆ ರಾತ್ರಿ ಗಲಾಟೆ ಆಗಿತ್ತು. ಗಲಾಟೆ ಆಗಿದೆ ಅಂತ ಅವರು ಹೇಳ್ತಾರೆ. ಏನೋ ಕತ್ತಲೇನೋ ಹೊರದು ತಲೆಗೆ ಅವ್ರ ಮಿಸ್ಸಸ್ ತಲೆ ಹೊರದು ಹಂಗೆ ಬಿದ್ದು ಹೋಗಿದ್ದಾರೆ. ಅಲ್ಲಿಂದ ವೇಲ್ ತಗೊಂಡು ಕುತ್ತಿಗೆನ ಹಿಂಗೆ ಹೊರದು ಸಾಯಿ ಕೊಲೆ ಮಾಡಿದ್ದಾರೆ. ಬೇರೆ ಇರೋದಕ್ಕೆ ಸಾಧ್ಯ ಇಲ್ಲ, ಯಾರಾದರೂ ಅವ್ರ ಜೊತೆಯಲ್ಲಿ ಇರ್ಬೋದಂತ ನಮ್ಮ ಒಂದು ಅನುಮಾನ. ನಾವಲ್ಲಿ ಸ್ವಲ್ಪ ಅದನ್ನು ತರ್ಕ ಮಾಡಿದೀವಿ. ಅಲ್ಲಿ ರೈಟ್ರು ಒಳಗಡೆದವನು ಹೊರಗೆ ಬರಲೇ ಇಲ್ಲ. ಮತ್ತು ಪೊಲೀಸರಲ್ಲಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದರು. ಬೇರೆ ಯಾರೊಬ್ಬ ಪೊಲೀಸ್ ಅಂತ ಕಾಣ್ತಾರೆ ಅವರು. ಅವ್ರು ಸ್ವಲ್ಪ ಅವ್ರಿಗೆ ಅವ್ರ ಬಗ್ಗೆನೇ ಮಾತಾಡಿಕೊಂಡು ಅವ್ರನ್ನ ಒಳಗೆ ಸೇರಿಸ್ಬಿಟ್ರು ಮತ್ತು ಹೊರಗೆ ಬಿಟ್ಟೇ ಇಲ್ಲ. ಅದೊಂದು ಒಳ್ಳೆಯ ನ್ಯಾಯ ಒದಗಿಸ್ಕೊಡಿ ಸರ್. ಯಾಕಂತಂದರೆ ಎಲ್ಲ ಗುರುತಿಸಿಲ್ಲವರು. ಪಾಪ ಅವನು ಎಂಥ ರಗಳಿಗೆ ಹೋಗುವಂಥ ಹುಡುಗನೇ ಇಲ್ಲ. ಅಷ್ಟೇನು ಗೊತ್ತಿಲ್ಲ, ನಾವು ಸುಮಾರು ದೂರದಲ್ಲಿದ್ದೇವೆ. ಅವರು ಒಂದು ಹತ್ತು 15 ವರ್ಷ ಆಯಿತು ನಮ್ಮ ಕಡೆ ಬರೋದಿಲ್ಲ, ನಾವು ಆ ಕಡೆ ಹೋಗ್ತಾನೇ ಇಲ್ಲ.